ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ಸ್ನೇಹಿತರೆ ಸ್ವಾಗತ ಏನು ಇವತ್ತು ನಾವು ಈ ಕಲ್ಯಾಣ ಕರ್ನಾಟಕದಲ್ಲಿ ಬ್ಯಾಕ್ಲಾಕ್ ಹುದ್ದೆಗಳ ಬಗ್ಗೆ ನಮ್ಮ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದೆ ಆ ಯಾವ್ಯಾವ ಹುದ್ದೆಗಳಿಗೆ ಒಪ್ಪಿಗೆ ನೀಡಿದೆ ಅನ್ನೋದನ್ನು ನಾನು ಡಿಟೇಲ್ ಆಗಿ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲ ಈ ಹುದ್ದೆಗಳ ವಿವಿಧ ಇಲಾಖೆಗಳ ಹುದ್ದೆಗಳಲ್ಲಿ ಕಾಲ್ ಫಾರ್ಮ್ಗಳು ಆದರೆ ಆ ಅದರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇರ್ತೀನಿ ಆ ಎಲ್ಲ ವೀಡಿಯೋಸ್ಗಳನ್ನು ತಾವು ನೋಡಬೇಕಾದಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಹುದ್ದೆಗಳ ಭರ್ತಿಗೆ ಅನುಮೋದನೆ ಕಲ್ಯಾಣ ಕರ್ನಾಟಕದಲ್ಲಿ ಬ್ಯಾಕ್ಲಾಗ್ ನೇರ ನೇಮಕಾತಿಗೆ ಒಪ್ಪಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಏನು ಈ ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ ತುಂಬ ದಿನಗಳಿಂದ ಈ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಿರಲಾಗಿರಲಿಲ್ಲ ಹೀಗಾಗಿ ಈಗ ಈ ಕೋವಿಡ್ ಕಾರಣದಿಂದಾಗಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಯಾವುದೇ ಇಲಾಖೆಯಲ್ಲಿ ತುಂಬಿರಲಿಲ್ಲ ಈಗ ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಅನುಮೋದನೆ ನೀಡಿದೆ ಕಲ್ಯಾಣ ಕರ್ನಾಟಕ ಪ್ರದೇಶದ ವಿವಿಧ ಇಲಾಖೆ ಹುದ್ದೆಗಳಿಗೆ ನೇಮಕ ಹಾಗೂ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಕೊರೋನಾ ಕಾರಣಕ್ಕೆ ಆರ್ಥಿಕ ಸ್ಥಿತಿ ಸುಧಾರಣೆ ಮಿತವ್ಯಯ ಸಾಧಿಸಲೆಂದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನಿರ್ಬಂಧ ವಿಧಿಸಿದ್ದರಿಂದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕುಂಠಿತವಾಗಿದೆ ಅಂದರೆ ಈ ಕೋವಿಡ್ಗೋಸ್ಕರ ಏನು ಯಾವುದೇ ಹುದ್ದೆಗಳಿಗೆ ಯಾವುದೇ ಆ ಇದು ಬ್ಯಾಕ್ಲಾಗ್ ಹುದ್ದೆಗಳಿಗೆ ಭರ್ತಿಗಳನ್ನ ಮಾಡಲಾಗಿರಲಿಲ್ಲ ಅವುಗಳ ಮೇಲೆ ನಿರ್ಬಂಧನ ಹೊರಡಿಸಲಾಗಿತ್ತು ಈ ಕೋವಿಡ್ ಗೋಸ್ಕರ ಈ ಆರ್ಥಿಕ ತೊಂದರೆ ಇರೋದರಿಂದ ಹಾಗಾಗಿ ವಿವಿಧ ಇಲಾಖೆಗಳಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇವೆ ಇದರಿಂದಾಗಿ ಶಾಸನಾತ್ಮಕ ವಿವೇಶ ವಿಶೇಷ ಸ್ಥಾನಮಾನ ಹಾಗೂ ಅಭಿವೃದ್ಧಿ ವಿಶೇಷ ಅನುದಾನ ಬಳಕೆಗೂ ಅಡ್ಡಿಯಾಗಿದೆ ಎಂಬ ಕೂಗೆಗೆ ಸರ್ಕಾರ ಒಗ್ಗೊಟ್ಟಿದೆ ವೃಂದ ಬ್ಯಾಕ್ಲಾಗ್ ಸೇರಿ ಹೊಸ ಹುದ್ದೆಗಳ ಸೃಜನೆ ನೇರ ನೇಮಕಕ್ಕೆ ವಿಧಿಸಿದ ತಡೆ ತೆರವುಗಳಿಸಿ ಆರ್ಥಿಕ ಇಲಾಖೆ ಸುತ್ತೋಲೆ ಹೊರಡಿಸಿದೆ ಆಡಳಿತ ಇಲಾಖೆಗಳ ಅಪರ ಪ್ರಧಾನ ಅಥವಾ ಕಾರ್ಯ ಅಥವಾ ಕಾರ್ಯದರ್ಶಿಗಳ ಹಂತದಲ್ಲಿಯೇ ನೇಮಕ ಪ್ರಕ್ರಿಯೆ ಮುಂದುವರಿಸಿ ನಿಯಮಾನುಸಾರ ಭರ್ತಿ ಮಾಡಿಕೊಳ್ಳಬೇಕು ಎಂದು ಅಪರ ಮುಖ್ಯ ಕಾರ್ಯದರ್ಶಿ ಐಎಸ್ಎನ್ ಪ್ರಸಾದ್ ಸೂಚಿಸಿದ್ದಾರೆ ಅಂದರೆ ಇದೇನು ಅವರು ಸೆಕ್ರೆಟರಿಗಳು ಇರ್ತಾರಲ್ಲ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಗಳು ಅವರ ಹಂತದಲ್ಲಿ ಈ ನೇಮಕಾತಿ ಪ್ರಕ್ರಿಯೆಗಳು ಮುಂದುವರಿಯುತ್ತೆ ಬ್ಯಾಕ್ಲಾಗ್ ನೇಮಕಾತಿಗಳು ಇಲ್ಲಿ ಕೆಲವೊಂದು ಮುಖ್ಯಾಂಶಗಳು ಅಂತ ಕೊಟ್ಟಿದ್ದಾರೆ ನೋಡಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಈಗಾಗಲೇ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಸಹಮತಿ ನೀಡಿರುವ ಪ್ರಕರಣಗಳನ್ನು ಮುಂದುವರಿಸಿ ನೇಮಕ ಆದೇಶ ನೀಡಲು ಕ್ರಮ ಈಗ ಆಲ್ರೆಡಿ ಏನು ಸಹಮತಿ ನೀಡಿರುತ್ತೆ ಆರ್ಥಿಕ ಇಲಾಖೆ ಅವುಗಳನ್ನ ಆ ಪ್ರಕರಣಗಳನ್ನ ನಿಲ್ಲಿಸಲಾಗಿತ್ತು ನಿಲ್ಲಿಸಿರುವ ಪ್ರಕರಣಗಳನ್ನ ಮತ್ತೆ ಮುಂದು ನಡೆಸಿಕೊಂಡು ಹೋಗಲು ಈಗ ಕ್ರಮ ತಗೊಳ್ಳಬಹುದೊಂದು ಇಲಾಖೆ ಅಥವಾ ಈ ನಮ್ಮ ಭಾರತ ಸರ್ಕಾರ ಸಾರಿ ಕರ್ನಾಟಕ ಸರ್ಕಾರ ಅನುಮೋದನೆ ನೀಡಿದೆ ವೃಂದ ಬಲ ಶೇಕಡಾ ಎಪ್ಪತ್ತ ಎಂಬತ್ತಕ್ಕಿಂತ ಕಡಿಮೆ ಇದ್ದ ಸಂದರ್ಭ ನೇರ ನೇಮಕ ಮೂಲಕ ಭರ್ತಿ ಮಾಡಿಕೊಳ್ಳಲು ಆಡಳಿತ ಇಲಾಖೆಗಳು ತಮ್ಮ ಹಂತದಲ್ಲಿಯೇ ನಿಯಮಾನುಸಾರ ಪರಿಶೀಲಿಸಿ ಮುಂದುವರಿಸುವುದು ಅಂದರೆ ಎಂಬತ್ತು ಪರ್ಸೆಂಟ್ಗಿಂತ ಕಡಿಮೆ ಇರುವ ಅಂದರೆ ಈಗ ಒಂದು ಇಲಾಖೆಯಲ್ಲಿ ಅಥವಾ ಒಂದು ಹುದ್ದೆಯಲ್ಲಿ ಸ್ಟಾಫು ಅಥವಾ ಎಂಪ್ಲಾಯೀಸ್ಗಳು ಎಂಬತ್ತು ಪರ್ಸೆಂಟ್ಗಿಂತ ಕಡಿಮೆ ಇದ್ದಾಗ ಅದು ಇಲಾಖೆ ಹಂತದಲ್ಲೇ ಮಾಡಬೇಕು ಅಂತ ಈಗ ಅದಕ್ಕೂ ಕೂಡ ಅನುಮೋದನೆ ನೀಡಿದೆ ಅದೇ ರೀತಿ ಶೀಘ್ರ ಲಿಫಿಗಾರರು ಬೆರಳಚ್ಚುಗಾರ ವಾಹನ ಚಾಲಕರು ಗ್ರೂಪ್ ವೃಂದಗಳ ಹುದ್ದೆಗಳನ್ನು ಅನುದಾನದ ಲಭ್ಯತೆ ಒಳಪಟ್ಟು ಹೊರಗುತ್ತಿಗೆ ಆಧಾರದಲ್ಲಿ ಬರ್ತಿ ಅಂದ್ರೆ ಈ ಲಿಫಿಗಾರರು ಬೆರಳಚ್ಚುಗಾರ ವಾಹನ ಚಾಲಕರುಗಳಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ರೆಕ್ರೂಟ್ಮೆಂಟ್ ಮಾಡ್ಕೋಬೇಕಂತ ಹೇಳ್ತಾ ಇದೆ ಸೊ ಈ ರೀತಿ ವಿವಿಧ ಇಲಾಖೆಗಳಲ್ಲಿ ಏನು ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ ಸದ್ಯದಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕದಲ್ಲಿ ತುಂಬಿಕೊಳ್ಳಕ್ಕೆ ಆಗುತ್ತೆ ತುಂಬಿಕೊಳ್ಳಲಿದ್ದಾರೆ ಸೊ ಯಾರ್ಯಾರು ಬ್ಯಾಕ್ಲಾಗ್ ಹುದ್ದೆಗಳಿಗೆ ಅರ್ಹರಿದ್ದೀವಿ ಚೆನ್ನಾಗಿ ಈ ಹುದ್ದೆಗಳಿಗೆ ನಾವು ಪ್ರಯತ್ನ ಪಡೋಣ ಹಾಗೆ ಈ ಹುದ್ದೆಗಳನ್ನು ನಮ್ಮದಾಗಿಸಿಕೊಳ್ಳೋಣ ಅಂತ ಹೇಳಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಮುಂದಿನ ವೀಡಿಯೋಸ್ಗಳು ನೋಡಬೇಕಾದ್ರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು